ಸರ್ ನಾನು ಅಷ್ಟೊಂದು ಬೇಯಕ್ಕೆ ಹೋಗ್ಬಿಡ್ರೆ ನಾ ಈಗಾಗಲೇ ಸುಮಾರು ಫಿಲ್ಮ್ದಾಗೆ ಆ್ಯಕ್ಟಿಂಗ್ ಮಾಡಿದ್ದಣ್ಣ, ಸುಮಾರು ಪಿಕ್ಚರ್ದಾಗ ಆ್ಯಕ್ಟಿಂಗ್ ಮಾಡಿದಾನಂದ. ನೀ ಪಿಕ್ಚರ್ ಆ್ಯಕ್ಟಿಂಗ್ ಮಾಡಿದಿ, ನಿನ್ನ ಮುಖ ಕನ್ನಡ ನೋಡ್ಕೊಂಡೇನ? ಸರ ನಾನು ಹೀಯಾಳಿಸ್ಬೇಡ್ರೆ ನೀವು, ನಾ ಸುಮಾರು ಪಿಕ್ಚರ್ದಾಗ ಆ್ಯಕ್ಟಿಂಗ್ ಮಾಡಿದಣ್ಣ. ಸರ ನೀವು ಬಂಗಾರದ ಮನುಷ್ಯ ಪಿಕ್ಚರ್ ನೋಡಿದಾರೆ? ಬಂಗಾರದ ಮನುಷ್ಯ ಪಿಕ್ಚರ್ ಹಾಂ ನೋಡಿದನಲ್ಲ, ನೋಡಿದಾನೆ ಹಾಂ. ಆ ಥರ ನಾನು ಪಾತ್ರ ಇಲ್ಲ ಸರ. ಸರ ದುನಿಯಾ ನೋಡಿದಿರಿ? ದುನಿಯಾ ಹಾಂ, ದುನಿಯಾ ನೋಡಿದಾನಪ್ಪ ಹಾಂ. ಆ ಥರಗೂ ನಂದು ಪಾತ್ರ ಇಲ್ಲ ಸರ್. ಸರ್ ಮುಂಗಾರ ಮಳೆ ಪಿಕ್ಚರ್ ನೋಡಿದ್ರೆ? ಮುಂಗಾರ ಮಳೆ ಮಾಸ್ತರ್ ಏನು ಮಾಡಿದ ಇವ ಮಗ, ಏನು ಸುಳ್ಳು ಹೇಳ್ದ ನಿಜ ಹೇಳ್ದಂತಲ್ಲ. ಮುಂಗಾರ ಮಳೆ ನೋಡಿಲ್ಲಪ್ಪ ಅಂದ ಹಾಂ. ಅತ್ರಾಗ ನನ್ನ ಮೇಜರ್ ರೋಲ ಸರ್ ಶೆಟ್ ಬತ್ತ ಮಗನ. ಮುಂಗಾರ ಮಳೆ 5 ಸಲ ನೋಡಿದನ್ನ, ಅದೇಲಿ ನಿನ್ನ ಪಾತ್ರ ಐತೆ ಹೇಳಿ ನೋಡೋಣ ಮಗಂದ್ರೆ. ನೋಡ್ರಿ ಸರ್ ಲಕ್ಷ ಕೊಟ್ಟು ಕೇಳ್ರಿ, 5 ಸಲ ನೋಡಿದಂತ ಹೇಳಿದ್ರೆ ಲಕ್ಷ ಕೊಟ್ಟು ಕೇಳ್ರಿ, ಗಮನ ಕೊಟ್ಟು ಕೇಳ್ರಿ. ಹೇಳಿ ಹೇಳಿ ನೀ ಹೇಳ. ನೋಡಿ ಸರ್ ಒಂದು ಹುಡುಗಿ ಓಡಿ ಹೊಂಟಿದ್ದಳು, ಹುಡುಗಿ ಓಡಿ ಹೊಂಟಿದ್ದು ಅತ್ರ ಇಲ್ಲಿ ಹುಡುಗಿ ಓಡಿ ಹೊಂಟಿದ್ದಳು. ಮುಂದೆ ಕೇಳ್ರಿ ಸರ್ ನೀವು. ಒಬ್ಬಕ್ಕೆ ಹುಡುಗಿ ಓಡಿ ಹೊಂಟಿದ್ದಳು, 4 ಮಂದಿರ ಹುಡುಗಿಗಳು ಬೆನ್ನು ಹತ್ತಿದ್ದಾರೆ. ಹುಡುಗಿ ಬಸ್ನಲ್ಲಿ ಹತ್ತಿದ್ಳು, 4 ಜನ ಬಸ್ನ ಹತ್ತಿದ್ರು. ಹುಡುಗಿ ಮುಂದಿನ ಬಾಗಲಲ್ಲೇ ಇಳಿದ್ಳು, 4 ಜನ ಮುಂದಿನ ಬಾಗಲೇ ಇಳಿದ್ರು. ಹುಡುಗಿ ರಿಕ್ಷಾ ಹತ್ತು ಒಂದು ಓಡಕ್ಕೆ ಶುರು ಮಾಡಲು, ಮತ್ತು ಇವ್ರು 4 ಜನ ಕೂಡ ಇವರು ರಿಕ್ಷಾ ಹತ್ತು ಒಂದು ಬೆನ್ನು ಹತ್ತಿದ್ರು. ಆ ಹೋಗಿ ಹುಡುಗಿ ರಿಕ್ಷಾ ಇಳಿದ ತಕ್ಷಣ ಒಂದು ದೊಡ್ಡ ಬಿಲ್ಡಿಂಗ್ದಾಗ ಒಳಗೆ ಹೋದಳು, ಇವರು 4 ಜನ ಒಳಗೆ ಹೋದರು. ಆ ಬಿಲ್ಡಿಂಗ್ದಲ್ಲಿ ದೊಡ್ಡ ಹೆಣ್ಮಗಳಿದ್ಳು. ಏಯ್ ಆ ಹುಡುಗಿನ ಯಾರಾದರೂ ಮುಟ್ಟರೆ ನಿಮ್ಮನ್ನು 4 ಜನ ನನ್ನ ಮಗ ಪಿ ಎಸ್ ಐ ಇದೆ, ನನ್ನ ಮಗ ಪಿ ಎಸ್ ಐ ಬಂದರೆ ನಿಮ್ಮನ್ನು ಯಾರೂ ಬಿಡೋಂಗಿಲ್ಲ ಅಂದರು. ಎಲ್ಲರೂ 5 ಓಡಿ ಹೋದರು ಪಿಕ್ಚರ್ ಎಂಡ್. ಮತ್ತು ನೀ ಎಲ್ಲ ಇದನು? ಅವ ಸರ್ ಆಕೆ ಮಗನ ಪಿ ಎಸ್ ಐ ಇದ್ನಲ್ಲ ಅವನ ಅಂದ ಮಗನ. ಈ ಜೀವನದಾಗ ನೀವು ಉದ್ಧಾರ ಆಗಿಲ್ಲ, ನೀವು ಉದ್ಧಾರ ಮಾತು ಹೇಳ್ದಾನೆ ಸರ್. ನಂಗೆ ಭಯಕ್ಕೆ ಹೋಗ್ಬಾರ್ರಿ. ಈಗಾಗಲೇ ಒಂದು ಸಿನಿಮಾ ಚಿತ್ರಕಥೆ ಬರ್ದನ್ನ, ಚಿತ್ರಕಥೆ ಆ ಚಿತ್ರಕಥೆ ಜರ ನಾ ಕರ್ನಾಟಕ ಇಂಡಸ್ಟ್ರಿ ಕೊಟ್ಟಂದ್ರೆ ಕರ್ನಾಟಕದ ಪಿಕ್ಚರ್ ಸೂಪರ್ ಡೂಪರ್ ಅಂದ. ಸೂಪರ್ ಡೂಪರ ಹೇಳ ಮಗ ನನ್ನ ಚಲನಚಿತ್ರ ಸ್ಟೋರಿ ಹೇಳಿ ನೋಡೋಣ. ಕೇಳ ಗಮನ ಕೊಟ್ಟು ಕೇಳ ಸರ್, 3 ಚಿ ಹೋದರೂ ಹೋಗ್ಬೋದು ನೀವು, ಗಮನ ಕೊಟ್ಟು ಕೇಳ್ರಂದ. ಆಯ್ತು ಹೇಳ ಮಗ ನೋಡೋಣ. ಹೇಳಕ್ಕೆ ಶುರು ಮಾಡಿದ. ನೋಡಿ ಸರ್ ಲಕ್ಷ ಕೊಟ್ಟು ಗಮನ ಕೊಟ್ಟು ಕೇಳ್ರೆ. ಒಬ್ಬ ಹುಡುಗಿದ್ದ, ಒಬ್ಬಕ್ಕೆ ಹುಡುಗಿದ್ದಳು. ಆ ಹುಡುಗನಿಗೆ ಮಾತಾಡಲಿಕ್ಕೆ ಬರ್ತಿರಲಿಲ್ಲ, ಮೂಗಿದ್ದ. ಹುಡುಗಿನಿಗೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಕಿವಿಡಿದ್ಳು. ಇಬ್ಬರು ಕೂಡಿ ಗಾಢವಾಗಿ ಲವ್ ಮಾಡ್ತಾ ಇದ್ರು ಸರ್. ಹುಡುಗಿ ಮನೆ ಮುಂದೆ ಬಂದು ಹುಡುಗ ಎಲ್ಲಿರುವೆ ಮನವ ಕಾಡುವ ರೂಪಸಿ ಅಂದ ತಕ್ಷಣ ಹುಡುಗಿ ಓಡೋಡಿ ಬಂದು ತಪ್ಕೊತಿದ್ಳು. ಅಲ್ಲೋ ಮಗನ ಹುಡುಗನಿಗೆ ಮಾತಾಡಕ್ಕೆ ಬರೋದಿಲ್ಲಂತಿ, ಹುಡುಗಿಗೆ ಕಿವಿ ಕೇಳಿಸೋದಿಲ್ಲಂತಿ, ಇದ್ಯಾಂಗೋ ಕತಿ ಯಾರ ಸರ ನಂದ. ಮುಂದೆ ಕೇಳ್ರಿ ನೀವು. ಮರುದಿನ ಇಬ್ಬರು ಹುಡುಗ ಹುಡುಗಿ ಗಾರ್ಡನ್ದಲ್ಲಿ ಲವ್ ಮಾಡ್ತಾ ಇದ್ರು. ಲವ್ ಮಾಡೋ ಸಂದರ್ಭದಲ್ಲಿ ಹುಡುಗಿ ಕಾಕ ಚಿಕ್ಕಪ್ಪ ಹಾದು ಹೋಗ್ತಾ ಇದ್ದಾನೆ, ಅವನಿಗೆ 2 ಕಣ್ಣಿಲ್ಲ. ಅವರಿಬ್ಬರು ಲವ್ ಮಾಡೋದು ನೋಡಿಬಿಟ್ಟ. ಚಿಕ್ಕಪ್ಪ ಕಣ್ಣಿಲ್ಲ, ಹುಡುಗಿ ನೋಡಿಬಿಟ್ಟ. ಕತಿ ಯಾರ ಸರ ನಂದ. ಮುಂದೆ ಕೇಳ್ರಿ ನೀವು. ಚಿಕ್ಕಪ್ಪ ನೋಡಿಬಿಟ್ಟ. ಚಿಕ್ಕಪ್ಪ ಸಿಟ್ಟು ಬಂತು, ಓಡೋಡಿ ಬಂದ. ಹುಡುಗಿ ಅಪ್ಪನ ಹೇಳಬೇಕಂತ ಹುಡುಗಿ ಅಪ್ಪನ ತಗ ಬಂದ. ಹುಡುಗಿ ಅಪ್ಪ ಹೊರಗಡೆ ಕಟ್ಟೆ ಮೇಲೆ ಕೂತಿದ್ದ, ಅವನಿಗೆ 2 ಕಾಲಿಲ್ಲ. ಅಲ್ಲೋ ಮಗನ ಈ ಪಿಕ್ಚರ್ದಾಗ ಒಬ್ಬನಾದರೂ ಸುದ್ದಿದ್ದವದಾನ? ಕತಿ ಯಾರು ಸರ ನಂದ. ಮುಂದೆ ಕೇಳ್ರಿ. ಹುಡುಗಿ ಅಪ್ಪನಿಗೆ ಹೇಳಿದ, ಹುಡುಗಿ ಅಪ್ಪನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬತ್ತು, 2 ಕಾಲಿಲ್ಲ. ಓಡ್ತಾ ಓಡ್ತಾ ಹೋಗಿ ಒಳಗೆ ಸೈಕಲ್ ತೊಗೊಂಡ. ಹುಡುಗಿ ಅಪ್ಪಗೆ ಕಾಲಿಲ್ಲ, ಸೈಕಲ್ ತೊಗೊಂಡ. ಕತಿ ಯಾರು ಸರ ನಂದ. ಸೈಕಲ್ ತೊಗೊಂಡ, ಕಿಕ್ ಹೊಡೆದ, ಸ್ಕೂಟ್ರಿ ಚಾಲು ಮಾಡಿದ, ಬೌ ಅಂತ ಕಾರ್ದಾಗ ಬಂದ. ಏ ಇದೆಂತ ಕತಿನೂ? ಮುಂದೆ ಕೇಳ್ರಿ ಸರ್ ನೀವು. ಕಾರ್ದಾಗಿಂದ ಇಳಿದ, ಹುಡುಗ ಹುಡುಗಿ ಇಬ್ಬರು ಲವ್ ಮಾಡ್ತಾ ಇದ್ರು. ಶೆಟ್ ಬಂತು ಹುಡುಗಿ ಅಪ್ಪನಿಗೆ, ಚಾಕು ತೆಗೆದ, ಫಯರ್ ಅಂದ. ಇದೆಂಥದ್ದು ಕೈತಿನೋ? ಕತಿ ಯಾರು ಸರ ನಂದ. ಹುಡುಗ ಸತ್ತು ಬಿದ್ದ. ಅಷ್ಟೊತ್ತಿಗೆ ಆ್ಯಂಬುಲೆನ್ಸ್ದಲ್ಲಿ 10 ಮಂದಿ ಪೊಲೀಸರು ಬಂದರು. ಆ್ಯಂಬುಲೆನ್ಸ್ದಲ್ಲಿ 10 ಮಂದಿ ಪೊಲೀಸರು ಬಂದ್ರೆ, ಏ ಮಗನ ಕತಿ ಸಾಕನೆ ಅದು, ನೀ ಮಗನ ನೀ ನನ್ನ ತಲೆ ಕೆಡಿಸಿ, ಕತಿ ಸಾಕು. ಭಾಳ ಬುದ್ಧಿವಂತದಿ ಸುಮ್ಮನೆಕೊಂಡ. ನಾ ಬುದ್ಧಿವಂತದಂತ ನಿಮ್ಮ ಮಗಳ ಕವಿತಾ ನನ್ನ ಬೆನ್ನ ಹತ್ತಿದಲ್ವ ನೀವು. ಅಲ್ಲಿಂದ ಮಗ 10th ಮುಗಿಸ್ಕೊಂಡು ಬಂದ, ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಂಡ. ಅಲ್ಲಿ ಅಡ್ಮಿಷನ್ ಮಾಡಿ ಒಂದು ಪ್ರವಾಸ ತೆಗೆದ್ರು. ಯಾವುದು? ಬೆಂಗಳೂರು ಪ್ಲಾನಿಟೋರಿಯಂ ನೋಡಲಿಕ್ಕೆ ಕಿತ್ತೂರು ಚೆನ್ನಮ್ಮ ಎಕ್ಸ್ಪ್ರೆಸ್ ಟ್ರೈನ್ದಾಗ ಬರ್ತಾ ಇದ್ದರು. ಬರಬೇಕಾದ್ರೆ ಕಾಲೇಜ್ ಪ್ರೊಫೆಸರ್ ಟೈಮ್ ಪಾಸ್ ಆಗ್ತಾ ಇರಲಿಲ್ಲ. ಚನ್ಯ ಏನಾದರೂ ಟೈಮ್ ಪಾಸ್ ಮಾಡೋಣ. ಓಕೆ ಸರ್ ಮಾಡೋಣ ಸರ್. ಪ್ರಶ್ನಾವಳಿ ಮಾಡೋಣ. ಓಕೆ ಸರ್ ಮಾಡೋಣ ಸರ್. ನೋಡು ಚನ್ಯ, ನೀ ಸೋತೆ ಅಂದರೆ ನನಗೆ 100 ರೂಪಾಯಿ ಕೊಡಬೇಕು, ನಾನು ಸೋತೆ ಅಂದ್ರೆ ನಿಂಗೆ 100 ರೂಪಾಯಿ ಕೊಡ್ತಾನೆ. ಚನ್ಯ ಭಾಳ ಜಾಬದ್ರಿ. ಇದೆಂತಲ್ಲ ಸರ, ನಿಮ್ಗೆ ಸಂಬಳ ಇದೆ, ನೀವು ನನಗಿಂತ ದೊಡ್ಡವರು, ನಾನು ಸಣ್ಣವನು. ನಾನು ಸೋತರೆ ನಿಮ್ಗೆ 50 ರೂಪಾಯಿ ಕೊಡ್ತೀನಿ, ನೀವು ಸೋತರೆ 100 ರೂಪಾಯಿ ಕೊಡಬೇಕಂದ. ಆಯ್ತಪ್ಪ ಚನ್ಯ, ನಾ ಪ್ರಶ್ನೆ ಕೇಳಲಿ ಅಂದ ಕಾಲೇಜ್ ಪ್ರೊಫೆಸರ್. ಸರ್ ಓಕೆ ಕೇಳಪ್ಪ. ಚನ್ಯ ಪ್ರಶ್ನೆ ಕೇಳಿದ. ನೋಡು ಸರ, ಹಕ್ಕಿ ಹಾರುವಾಗ 2 ಕಾಲು, ಓಡುವಾಗ 3 ಕಾಲು, ನಡೆಯುವಾಗ 1 ಕಾಲು, ಯಾವ್ದು ಹೇಳಿ ಸರ್ ಹಕ್ಕಿ ಅಂದ? ಅಂತ ಹಕ್ಕಿ ಯಾವುದೂ ಇಲ್ಲ.
ಹತ್ತು ನಿಮಿಷ ಆಯ್ತು, 20 ನಿಮಿಷ ಆಯ್ತು, ಅರ್ಧ ಗಂಟೆ ಆಯ್ತು. ಕಾಲೇಜ್ ಪ್ರೊಫೆಸರ್ ಹಂಗೆ ಅವ್ರಿಗೆ ಹೋಗ್ಬಿಡ್ಸಿದ್ದೆ. ಬದ ಸಾರಿಪ್ಪ ನಾ ಸೋತ್ನಿ ತೊಗೊಂಡು 100 ರೂಪಾಯಿ ಅಂತ ಕೊಟ್ಟ. ಈ ಕಾಲೇಜ್ ಪ್ರೊಫೆಸರ್ನ ಬರ್ಬೋದು ಹೇಳ ಚೆನ್ನೆ ಇದೇಗ ಅದು ಯಾವ್ದು ಹಕ್ಕಿ ಹೆಸರು ಹೇಳ ಇದು ಹೇಳಿ ನೋಡೋನು. ಸಾರಿ ಸರ್ ಆ ಹಕ್ಕಿ ಹೆಸರು ನಂಗೆ ಗೊತ್ತಿಲ್ಲ ರೀ, ತೊಗೊಂಡು ನಿಮ್ದು 50 ರೂಪಾಯಿ ಅಂದ. ಎಲ್ಲಿ ಹೋದ್ರೂ ಮಗ ಕೈ ಚಳ್ಕಬಿಡವಲ್ಲ, ಅಲ್ಲಿ ಹಂಗು ಹಿಂಗು ಮಾಡಿ ಸೆಕೆಂಡ್ರಿ ಪಾಸ್ ಆದ ಸೆಕೆಂಡ್ರಿ ಪಾಸ್ ಆಗಿ ಅಚಾನಕ್ ಎಲ್ಲಿ ಲಿಂಕ್ ಹಚ್ಚಿದೋ ಗೊತ್ತಿಲ್ಲ, ಮಿಲ್ಟ್ರಿ ಸೆಲೆಕ್ಷನ್ ಅದ. ಮಿಲ್ಟ್ರಿ ಸೆಲೆಕ್ಷನ್ ಆಗಿ 9 ತಿಂಗಳು ಟ್ರೈನಿಂಗ್ ಮುಗಿಸ್ಕೊಂಡ, 1 ತಿಂಗಳು ರಜಾಕ್ ಬಂದ, ರಜಾ ಮುಗಿಸ್ಕೊಂಡ ವಾಪಸ್ ಬಂದ, 15 ದಿನ ಡ್ಯೂಟಿ ಮಾಡಿದ. ಸಾಬ್ ಮುಜೆ ಚುಟ್ಟಿ ಚಾಯಿ ಅಂದ. ಕರ್ನಲ್ ಸಾಬಿಗೆ ಸಿಟ್ಟು ಬಂತು. ಅಲ್ಲೋ ಮಗನ, ಮೊನ್ನೆ 1 ತಿಂಗಳು ರಜಾ ಹೋಗಿ ಬಂದು ಮತ್ತೆ ಸೂಟಿ ಬೇಕಾ? ನಡಿ ಮಗನ ಕೆಲಸ ಮಾಡಿ ಅಂದ. ಚೆನ್ನೈ ಯಾರ ಕಡೆನೋ ಬೇಸ್ಕೊಳವಲ್ಲ. ಶೆಟ್ಟು ಬತ್ತು ಹೋದ ಪಾಕಿಸ್ತಾನ ಯುದ್ಧದ ಟ್ಯಾಂಕ್ ಹಿಡ್ಕೊಂಡು ಬಂದ. ಕರ್ನಲ್ಸ ಫುಲ್ಲು ಖುಷಿ ಅದ, ಪಾಕಿಸ್ತಾನ ಯುದ್ಧದ ಟ್ಯಾಂಕ್ ಹಿಡ್ಕೊಂಬಂದು ಹಾಗೂ ಇನ್ನೊಂದು ತಿಂಗಳು ರಜಾ ಅಂದ. ಮತ್ತೆ 1 ತಿಂಗಳು ರಜಾ ಬಂದ, ರಜಾ ಮುಗಿಸ್ಕೊಂಡ ಬಂದ, 15 ದಿವಸ ಡ್ಯೂಟಿ ಮಾಡಿದ. ಸಾಬ್ ಮುಜೆ ಪಿರ್ ಚುಟ್ಟಿ ಚಾಯಿ ಅಂದ. ಕರ್ನಲ್ ಸಾಬ್ ತೆಲಿ ನೋಟದ, ನಡಿ ಮಗನ ಕೆಲಸ ಮಾಡಿ ಅಂದ. ಮತ್ತೆ ಶೆಟ್ಟು ಬತ್ತು ಮತ್ತೆ ಚೆನ್ನೈ ಹೋದ, ಮತ್ತೊಂದು ಪಾಕಿಸ್ತಾನ ಯುದ್ಧದ ಟ್ಯಾಂಕ್ ಹಿಡ್ಕೊಂಡು ಬಂದ. ಕರ್ನಲ್ ಸಾಬ್ ತೆಲಿ ನೋಟದ. ಅಲ್ಲೋ ಮಗನ, ಪಾಕಿಸ್ತಾನ ಜೊತೆ ಯುದ್ಧ ಆದರೆ ಯುದ್ಧದ ಟ್ಯಾಂಕ್ಷನ್ ಆಗಿಲ್ಲ, ನೀ ಹೆಂಗಿಷ್ಟು ಸರಳವಾಗಿ ತರ್ತಾ ಇದೆಯೋ? ಸಿಂಪಲ್ ರೀ ಸರ್, ಸಿಂಪಲ್. ನಮ್ಮ ಟ್ಯಾಂಕನ್ನೇ ಬಾರ್ಡರ್ಗೆ ಹೋಯ್ತೇವ, ಅವ್ರ ಟ್ಯಾಂಕನ್ನು ಆ ಕಡೆ ಬಾರ್ಡರ್ ತಂದಿರ್ತಾರೆ. ಈ ಕಡೆಯಿಂದ ಆ ಕಡೆ ಕೇಳ್ತಾನೆ, ನಿಮಗೆ ಯಾವಾಗಾರ ರಜಾ ಬೇಕಾಗ್ತಾನೋ ಕೇಳ್ತಾನೆ. ಅಲ್ಲಿ ಯಾವಾಗಾರ ಒಬ್ಬರು ಬೇಕಾಗಿರ್ತೈತೆ, ನನ್ನ ಟ್ಯಾಂಕ್ ಅವ್ರಿಗೆ ಕೊಡ್ತಾನೋ ಅವ್ರ ಟ್ಯಾಂಕನ್ನು ಆ ತರ್ತಾನು. ನಮ್ಮ ಕರ್ನಲ್ ಸಾಬ್ ತೋರಿಸ್ರ ಪ್ರಮೋಷನ್ ಕೊಡ್ತಾಂದ್ರು. ಚೆನ್ನೈ ಅಂದ, ಹೌದಲ್ಲ, ನಾವು ಇಬ್ಬರು ಹೋಗಿ 3 ಬಾಂಬ್ ತೋರಿಸೋನು, ನಾವು ಇಬ್ಬರು ಪ್ರಮೋಷನ್ ಗಿಟ್ಟಿಸ್ಕೊಳ್ಳೋಣ ಅಂದ. ಅವಾಗ ಬಂಡೆ ಅಂದ, ಅಲ್ಲೋ ಈ 3 ಬಾಂಬ್ದಾಗ 1 ಬಾಂಬ ಬ್ಲಾಸ್ಟ್ ಹತ್ರ ಏನು ಮಾಡೋದ ಅಂದ. ಚೆನ್ನೈ ಅಂದ, 2 ಸಿಕ್ಕಾವತ್ತು ಹೇಳೋದ, ಮಕ್ಕಳು ಸಾಯಿತು ಅನ್ನೋದು ಗೊತ್ತಿಲ್ಲ, ಇಬ್ಬರು ಮಾತಾಡ್ಕೋತ ಬರ್ತಾ ಇದ್ದಾರೆ. ಬಂಡ್ಯ ಅಂದ, ಬಂಡ್ಯ ನಮ್ಮಪ್ಪ ಎಷ್ಟು ಜಾಬದ್ದದ ಜಾಬದ್ದ, ಎಷ್ಟು ಚಾಪ್ಟರ್ ಅದ. ನಮ್ಮಪ್ಪ ಗೋಡಾವನ್ ಕಟ್ಸಿದ ಗೋಡಾವನ, ಈ ದಂಡಿ ನಿತ್ರ ಆ ತುದಿನ ಕಾಣಿಸಂಗಿಲ್ಲ, ಅಷ್ಟು ಉದ್ದ ಗೋಡಾವನ್ ಕಟ್ಸಿದ ಅಂದ. ಚೆನ್ನೈ ಅಂದ, ನಿಮ್ಮಪ್ಪನೇನು ಮಾಡ್ತೀವಿ ಬಿಡೋ ನಾನು. ನಮ್ಮಪ್ಪ ಇಟ್ಟು ಜಾಬದ್ದದ, ನಮ್ಮಪ್ಪನ ಬಿದಿರು ಬಾಂಬು ಐತಿ, ಬಿದಿರು ಬಾಂಬು ಹಿಂಗೆ ನಿಲ್ಲಿಸಿದಪ್ಪ ಅಂದ್ರೆ ಮ್ಯಾಲಿನ ತುದಿನ ಕಾಣಿಸಂಗಿಲ್ಲ ಅಂದ. ಅಷ್ಟು ಉದ್ದ ಬಿದಿರು ಬಾಂಬು ನಿಮ್ಮಪ್ಪ ಎಲ್ಲಿಡ್ತಾನೋ ನಿಮ್ಮಪ್ಪನ ಗೋಡ ಬಂದಾಗ? ಅದನ್ನು ಮುಗಿಸ್ಕೊಂಡ್ರು. ಪಾಕಿಸ್ತಾನಕ್ಕೆ ಇಂಡಿಯಾಕ್ಕೆ ಯುದ್ಧ ಚಾಲು ಆಯಿತು. ಈ ಕಡೆಯಿಂದ ಇಂಡಿಯಾದವರು ಆಡ್ಕೊಂಡುಕೊಂಡು ಹೊಡೆದರು, ಆ ಕಡೆಯಿಂದ ಪಾಕಿಸ್ತಾನದವ್ರು ಆಡ್ಕೊಂಡುಕೊಂಡು ಹೊಡೆದರು. ಬೆಳಗಿನ 6 ಮಧ್ಯಾಹ್ನ 2 ಒಬ್ಬ ಸಾಯವಲ್ಲ. ಇದು ಚೆನ್ನೈ ನೋಡಿ ತೆಲಿ ಕೆಟ್ಟಿತ್ತು, ಈ ಮಕ್ಕಳು ಎಂಥ ಇವ್ರದ್ದಾಡಿದ್ರು, ಈಗ ನಾ ಮಾಡ್ತಾ ನೋಡಂದ. ಚೆನ್ನೈ ಎದ್ದ, ಎದ್ರ ಅಬ್ದುಲ್ ಖಾನ್ ಕೌನ್ ಹೇ ಅಂದ. ಆ ಕಡೆ ಪಾಕಿಸ್ತಾನ ಸಿಪಾಯಿಗಳು ಏನು ತಿಳ್ಕೊಂಡ್ರು, ನಮ್ಮ ಕರ್ನಲ್ ಸಾಬ್ ಅಟೆಂಡೆನ್ಸ್ ತಗೊಳ್ಳೋ ತಿಳ್ಕೊಂಡು ಒಬ್ಬ, ಎಸ್ ಸರ್ ಅಂದ. ಇವ್ ಡಿಸ್ಕೌಂಟ್ ಹೊಡೆದ. ಖಾದರ್ ಖಾನ್ ಕೌನ್ ಹೇ ಅಂದ, ಎಸ್ ಸರ್ ಅಂದ. ಇವ್ ಡಿಸ್ಕೌಂಟ್ ಹೊಡೆದ. ಪಾಕಿಸ್ತಾನ ಕರ್ನಲ್ ಅಂದ, ಏ ಮಕ್ಕಳ ಆ ಇಂಡಿಯಾದವ ಚೆನ್ನೈ ನಿಮ್ಮನ್ನು ಕರ್ಕರ್ದುಗೊಂಡು ಹೊಡೆದ ತಳ್ಕೊಂಡ್ರಿ ಅಂದರು. ಆ ಪಾಕಿಸ್ತಾನ ಸಿಪಾಯಿಗಳು ಅಂದರು, ಅವ ಇಂಡಿಯಾದವ ಚೆನ್ನೈ ಯಾಕೋ ಭಾಳ ದಿಮಾಗ್ ತೋರಿಸಿದ್ರಿ, ಅವಾಗ ಜರ ಬುದ್ಧಿ ಕಲಿಸ್ಬೇಕ್ರಿ ಅಂದರು. ಅವಾಗ ಪಾಕಿಸ್ತಾನ ಕರ್ನಲ್ ಅಂದ, ನೀವು ಸುಮ್ಮನ್ಕೊಂಡ್ರಿ ನಾ ಬುದ್ಧಿ ಕಲಿಸ್ತಾ ನೋಡಂದ. ಪಾಕಿಸ್ತಾನ ಕರ್ನಲ್ ಅಂದ, ಎದ್ದ, ಎದ್ರ ಚೆನ್ನೈ ಕೌನೇ ಅಂದ. ಅವ ಹೇಳಲಿಲ್ಲ, ಯಾಕೆ ಅವ ಕಲಿಸಿದ ಪಾಠ ಅದು. ಎದ್ರ ಚೆನ್ನೈ ಕೌನೇ ಅಂದ, ಹೇಳಲಿಲ್ಲ. ಪಾಕಿಸ್ತಾನ ಕರ್ನಲ್ ಕೊತ್ತ, ಚೆನ್ನೈ 10 ನಿಮಿಷ ಬಿಟ್ಟೆದ್ದ. ಏ ಇದೇ ಚೆನ್ನೈ ಅಂತ ಯಾವ ಕರೆದೋ ಇವ್, ಎಸ್ ಸರ್ ಅಂದ. ಇವ್ ಡಿಸ್ಕೌಂಟ್ ಹೊಡೆದ. ಪಾಕಿಸ್ತಾನ ನಮ್ಮ ಇಂಡಿಯಾದ ಕರ್ನಲ್ ಫುಲ್ ಕೊಶದ ಮಗನ, 14 ಮಂದಿನ ಕೊಂದಿದ್ದೀವಿ ಪಾಕಿಸ್ತಾನವ್ರು, ಹೋಗಿನಿ 2 ರಜಾ ತಗೋ ಮದುವೆ ಮಾಡ್ಕೊಂಬರಂದ್ರು. ಇವು ಮದುವೆ ಗುಂಗಿನಾಗ ಬರ್ತಾ ಇದ್ದಾನೆ, ಮದುವೆ ಮಾಡ್ಕೋಬೇಕು, ಮದುವೆ ಮಾಡ್ಕೋಬೇಕು, ಮದುವೆ ಮಾಡ್ಕೋಬೇಕು. ಟ್ರೇನ್ದಲ್ಲಿ ಮ್ಯಾಲೆ ಮಲ್ಕೊಂಡಿದ್ದಾನೆ, ಕೆಳಗಡೆ ಇಬ್ಬರು ಸ್ಮಾರ್ಟ್ ಹುಡುಗಿಯರು ಬಂದು ಕೂತರು. ಇಬ್ಬರು ಹುಡುಗಿಯರು ಮಾತಾಡ್ತಾ ಇದ್ದಾರೆ. ಏನು ಮಾತಾಡ್ತಾ ಇದ್ದಾರೆ? ಏಯ್ ನೀ ಎಂಥ ಗಂಡನ ಮದುವೆ ಹಾಕಿದೆ ಅಂತ ಪಕ್ಕದವಳು ಕೇಳು. ನಾ ಕೋಟ್ಯಾಧೀಶಿದ್ದವನ ಮದುವೆ ಹಾಕಿದಂತ ಈ ಕೆಂದಳು. ಕೋಟ್ಯಾಧೀಶ ಸಿಗದೆ ಹೋದರೆ 50 ಲಕ್ಷದ ಇಬ್ಬರನ್ನ ಮದುವೆ ಆಗ್ತಾನಂದಳು. 50 ಲಕ್ಷದ ಇಬ್ಬರು ಸಿಗದೆ ಹೋದರೆ 25 ಲಕ್ಷದ 4 ಮಂದಿನ ಆಗ್ತಂದಳು. ಇವು ಚೆನ್ನೈ ಮ್ಯಾಲೆ ಮಲ್ಕೊಂಡಿದ್ದಲ್ಲ, 100 ರೂಪಾಯಿ ಬಂದರೆ ಎಬಸ್ರೆ ನಾನು ನಂಬರ್ದಾಗದಾನಂದ. ಇದು ಹುಡುಗಿಯರಿಗೆ ಸಿಟ್ಟು ಬತ್ತು. ಇವು ಯಾವ ಮಗ ನಮಗೆ ಅವಮಾನ ಮಾಡಿದ ಅಂದ್ವಾಕ ಇವನು ಬಿಡೋದು ಬೇಡ ಅಂತ ಪ್ಲ್ಯಾನ್ ಹಾಕಿದ್ರು. ಏನು ಪ್ಲ್ಯಾನ್ ಹಾಕಿದ್ರು? ಇಬ್ಬರು ಹುಡುಗಿಯರು ಮಾತಾಡ್ಕೊಂಡ್ರು, ಹೆಂಗರೆ ಮಾಡಿ ಟ್ರೈನ್ ಚೈನ್ ಜಗ್ಗೋದು. ಟ್ರೈನ್ ಚೈನ್ ಜಗ್ಗಿದ ನಂತರ ಟ್ರೈನ್ ನಿಂತು ಬಿಡ್ತೈತಿ. ಅವಾಗ ಟ್ರೈನ್ ಅಧಿಕಾರಿಗಳು ಬರ್ತಾರೆ, ಯಾರು ಚೈನ್ ಜಗ್ಗಿದಾರಂದರೆ ಅವನ ಮ್ಯಾಲಿನ ಅವ್ನು ತೋರಿಸಿಬಿಡ್ದಂದ್ರು. ಆ ಪಕ್ಕದ ಹುಡುಗಿ ಅಂದಳು, ತಪ್ಪಿ ನಾವ ಸಿಕ್ಕರೆ ಓಕೆ, ಹೌದಲ್ಲ ನಿನ್ನ ಕಡೆ ಎಷ್ಟದ ಓಕೆ, ನಿನ್ನ ಕಡೆ ಹಣ ಎಷ್ಟಿದೆ ಅಂತ ಕೇಳ್ದ. ನನ್ನ ಕಡೆ 300 ರೂಪಾಯಿ ಅದಾವು, ಮತ್ತು ನನ್ನ ಕಡೆ 200 ಅದಾವು, ತಪ್ಪಿ ನಾವು ಸಿಕ್ಕಂದ್ರೆ 5 ರೂಪಾಯಿ ನಾವು ದಂಡ ಕಟ್ಟೋದು, ಮೊದಲು ಅವನು ತೋರಿಸೋದು ಆಮೇಲೆ ನೋಡೋಣ ಅಂದರು. ಟ್ರೈನ್ ಚೈನ್ ಜಗ್ಗಿರು, ಟ್ರೈನ್ ನಿಂತು
ಟ್ರೈನ್ ಅಧಿಕಾರಿಗಳು ಬಂದರು, ಯಾರು ಚೈನ್ ಜಗ್ಗಿದಾರಂತ ಕೇಳಿದ್ರು. ಇಬ್ಬರು ಹುಡುಗಿಯರು, ಅವ್ನು ಮೇಲೆ ಅವ್ನು ಜಗ್ಗಿದ ಅಂದರು. ಏಯ್ ಕೆಳಗಿಳಿ, ಟ್ರೈನ್ ಚೈನ್ ನೀನೇ ಜಗ್ಗಿದಾನೆ? ಹೌದು ಸರ್, ನಾನೇ ಜಗ್ಗಿದಾನೆ ರೀ. ಸರ ಊರಿಗೆ ಹೊಂಟಿದ್ದೆ ನಾನು, ನನ್ನ ಕಡೆ ಇರೋದು ಕೇವಲ 500 ರೂಪಾಯಿ, ಇವಳು 300 ರೂಪಾಯಿ ತೊಗೊಂಡಿಲ್ಲ, ಇವ್ರು 200 ರೂಪಾಯಿ ತೊಗೊಂಡು ಇಸ್ಕೊಡ್ರಿ ಅಂದ. ಹುಡುಗಿಯರು ದಂಗ ಬಿಡಿದ್ರೆ. ಮನೆಗೆ ಬಂದ, ಅವರಪ್ಪ ಹೇಳ್ದ, ಮಗನೇ ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್, ಏನಿದ್ರು ಡಿಗ್ನಿಟಿ ಅಪ್ ಆಗೋಂಗೆ ಮಾತಾಡ್ಬೇಕು, ಡೌನ್ ಆಗೋಂಗೆ ಮಾತಾಡೋಂಗಿಲ್ಲ, ದೊಡ್ಡ ದೊಡ್ಡ ಮಾತು ಮಾತಾಡ್ಬೇಕಂದ. ಅಪ್ಪ ದೊಡ್ಡ ದೊಡ್ಡ ಅಂದರೆ ಎಂಥ ವಾಕ್ಯ ಇದು? ದೊಡ್ಡ ದೊಡ್ಡ ಅಂದರೆ ನಮ್ಮದು ಹೊಲ 2 ಎಕರೆ ಇತ್ತಲೋ, 20 ಎಕರೆ ಹೇಳ್ಬೇಕಂದ. ಅಪ್ಪ ಏನು ಬಿಡ್, ನಾ ಮುಂದಿಂದ ಮಾತಾಡ್ತಾ ಅಂದೆವು. ಹೋಗಿ ಹುಡುಗಿ ಮನೆ ಹಾಕೋತ್ರು, ಹುಡುಗಿ ಅಪ್ಪ ಕೇದ, ಹೆಂಗ್ರಿ ಬೀಗರ ಬಸ್ಸಿಗೆ ಬಂದಿರೇನ್ರಿ ಕೇದ? ಏಹೇ ಈಗ ಇಮಾನ ಹಾದೋತ್ಲ, ಇಮಾನ್ದಾಗ ಬಂದು ಅಂದ. ಯಾಕೆ ದೊಡ್ಡ ದೊಡ್ಡ ಮಾತು ಮಾತಾಡ್ದ? ಅಷ್ಟೊತ್ತಿಗೆ ಒಂದು ಮಗು ಕಪ್ಪದಾಗ ಚಾ ತಗೊಂಡು ಬಂತು. ಏ ಈ ಕಪ್ಪದಾಗ ಚಾ ಕುಡಿಯಂಗಿಲ್ಲ, ನಾ ಏನು ಕುಡಿದ್ರ ಪರಾತ್ದಾಗ ಚಾ ಕುಡಿಯವನ. ಇವೇನು ತಮಾಷೆ ಮಾಡಿದನು, ಸೀರಿಯಸ್ ಮಾಡಿದನು. ವರದಕ್ಷಿಣೆ ಬಗ್ಗೆ, ವರದಕ್ಷಿಣೆ ಬಗ್ಗೆ ಮಾತಾಡ್ರಿ ಅಂದ ಚೈನ್ಯ ಹುಡುಗಿ ಅಪ್ಪಂದ. ಬವೇಳಿಯರ ನಿಮ್ಗೇನು ವರದಕ್ಷಿಣೆ ಬೇಕು ಕೇಳ್ರಿ ಅಂದ. ವರದಕ್ಷಿಣೆ ನನ್ನ ಜನ್ಮ ಸಿದ್ಧದ ಹಕ್ಕು, ವರದಕ್ಷಿಣೆ ನನ್ನ ಜನ್ಮ ಸಿದ್ಧದ ಹಕ್ಕು, ಕೊಡು ಮಾವ ನಿನ್ನ ಚಕ್ಕು. ಆವಾಗ ನೋಡ ನಿನ್ನ ಮಗಳ ಲುಕ್ಕು, ನೀನು ಕೊಟ್ಟ ಹಣ ಖಾಲಿ ಆದ ನಂತರ ನಿನ್ನ ಮಗಳಿಗೆ ನೀನೇ ದಿಕ್ಕು ಅಂದ. ಏನು ತಮಾಷೆ ಮಾಡೋದು, ಸೀರಿಯಸ್ ಮಾಡೋದು, ಆಮೇಲೆ ವಿಚಾರ ಮಾಡಿರಿ ಬಂತಂದು ಸುಮ್ಮನಾದ. ಹುಡುಗಿನ ಕರೆಸರು, ಹುಡುಗಿನ ಕರೆಸರು ಅಂತ ಚೈನ್ಯ. ಹುಡುಗಿನ ಕರೆಸರು ನಾಚ್ಕೋತ ನಾಚ್ಕೋತ ಬಂದು ಮನೆ ಮೇಲೆ ಕೂತಳು. ಹುಡುಗಿ ತಲೆ ಕೆಳಗೆ ಮಾಡಿಕೋತಳು. ನಿಮ್ಮ ಹುಡುಗಿ ತಲೆನ ಮ್ಯಾಲೆ ಮಾಡುವತ್ಲ ಅಂದೀವ ಚೈನ್ಯ. ತಂಗಿ ಸ್ವಲ್ಪ ತಲೆ ಮ್ಯಾಲೆ ಮಾಡು ಅಂದ ಅವರಪ್ಪ. ಆಕೆ ಹ್ಞೂ ಅಂದಳ. ಹಂಗೆ ಮಾಡಬಾರವ, ತಲೆ ಮ್ಯಾಲೆ ಮಾಡು. ಆಕೆ ನಿಧಾನವಾಗಿ ತಲೆ ಮ್ಯಾಲೆ ಮಾಡು. ಇವು ತಕ್ಷಣ ಎದ್ದ, ಏ ಈ ಹುಡುಗಿನ ನಾ ಮದುವೆ ಮಾಡ್ಕೊಂಗಿಲ್ಲ, ನಾ ಏನು ಮಾಡ್ಕೊಂಡು ಅವ್ವಾನ ಮದುವೆ ಮಾಡ್ಕೊಳ ಅಂದ. ಯಾಕೆ ದೊಡ್ಡ ದೊಡ್ಡ ಮಾತು ಪ್ರಭಾವ?